ಜಾಸ್ತಿ ನಾನು ಬಿಡ್ರಿ ನೋಡಿದ್ರೆ ತಲೆ ದುಮ್ ಅಂತ ಇದೆ ಎಲ್ಲ ಇವರೆಲ್ಲ ಪಾರ್ಕಲ್ಲಿ ಓಡಾಡ್ದಂಗ ಓಡಾಡ್ತಾರೋ ಸಿಕ್ಕಾಬಿಡೆ. ಇಲ್ಲ ಮತ್ತೆ ನಾವು ಶೂಟಿಂಗ್ ಮಾಡ್ಬೇಕಾದ್ರು ಅಷ್ಟೇ ಫಸ್ಟೇ ಹೇಳ್ಬಿಡಿದೆ ಅಂದ್ರೆ ಯೂಶ್ವಲಿ ಈಗ ಶೂಟಿಂಗ್ ಅಲ್ಲಿ ಹೆಂಗಾಗುತ್ತೆ, ಈಗ ಒಬ್ಬೊಬ್ಬರ ಒಂದು 10 ಜನ ಆರ್ಟಿಸ್ಟ್ ಇದಾರೆ ಅಂದ್ರೆ ಒಬ್ಬರದು ಮುಗಿತಿದ್ದಂಗೆ ಅವ್ರನ್ನ ಪ್ಯಾಕಪ್ ಮಾಡಿ ಅವ್ರನ್ನ ಕಳಿಸ್ತಾ ಇರ್ತೀವಿ, ಯಾರ್ಯಾರು ಬ್ಯಾಲೆನ್ಸ್ ಇದೆ ಅವ್ರದ್ದು ಮಾತ್ರ ಇಟ್ಕೊಂಡು ಕೊನೆಗೆ ಒಬ್ಬರೇ ಆರ್ಟಿಸ್ಟ್ ನಿಂತಿರ್ತ 10 ಜನದಲ್ಲಿ ಎಲ್ಲಾರ್ದು ಮುಗಿದು ಎಲ್ಲರೂ ಹೊರಟೋಗಿದ್ರೆ ಒಬ್ರು. ಬಟ್ ನವಗ್ರಹಲ್ಲಿ ಹೆಂಗಾಗುತ್ತೆ ಅಂದ್ರೆ ಎಷ್ಟೊಂದು ಸೀನಲ್ಲಿ ದರ್ಶನಕ್ಕೆ ಡೈಲಾಗ್ ಇರ್ತಾರಲ್ಲ, ಎಷ್ಟೊಂದು ಸೀನಲ್ಲಿ ಸುಜನ್ಗೆ ಡೈಲಾಗ್ ಇರ್ತಾರಲ್ಲ, ಎಷ್ಟೊಂದು ಸೀನ್ ತರುಣ್ಗೆ ಇರ್ತಾರಲ್ಲ, ಎಷ್ಟೊಂದು ಸೀನಲ್ಲಿ ವಿನೋದ್ಗೆ ಇರ್ತಾರಲ್ಲ, ಬರೀ ಅದನ್ನ ನಾವು ಸಿನಿಮಾ ಲ್ಯಾಂಗ್ವೇಜ್ ಸೆಟ್ ಪ್ರಾಪರ್ಟಿ ಅಂತೀವಿ, ಏನು ಡೈಲಾಗ್ ಇಲ್ಲ ಸುಮ್ ನಿಂತಿರೋದು. ಸೊ ಆ ಥರ ಇದ್ರು ಪ್ಯಾಕಪ್ ಹೇಳೋವರ್ಗು ಎಲ್ಲರೂ 9 ಜನನೂ ಸೆಟ್ಟಲ್ಲಿ ಇರೋರು, ಇಲ್ಲ ನಾನು ಮುಗಿತಾ ನಾನು ಹೋಗ್ಬೋದಾ ಹೇಳ್ತಾ ಇರಲಿಲ್ಲ. ಮತ್ತೆ ಎಲ್ಲರೂ ಒಟ್ಟಿಗೆ ಮೇಕಪ್ ತೆಗೆದು ಎಲ್ಲ ಒಂದೇ ಕಾರಲ್ಲಿ ಶೂಟಿಂಗ್ ಸ್ಪಾಟಿಂದ ಹೋಗೋರು. ಸೊ ಅಂದ್ರೆ ಅಷ್ಟು ನನಗಲ್ಲಿ ತೆಗಿಬೇಕಾದ್ರೆ ಇಲ್ಲ ನಾನು ಈ ಥರದ ಒಂದು ಶಾರ್ಟ್ ಬೇಕು, ಯೂಶ್ವಲಿ ಏನಾಗುತ್ತೆ ಒಬ್ರು ತೆಗೆದು ಕಳಿಸ್ಬಿಟ್ರೆ ಆಮೇಲೆ ಒಂದು ಶಾರ್ಟ್ ಬೇಕು ಅನ್ಸುತ್ತೆ, ನೀವು ಎಲ್ಲ ಪೈಲ್ವಲ್ಲ ಇಲ್ಲ ಅಗೇನ್ ಸೀನ್ ಅಲ್ಲಿ ಎಡಿಟಿಂಗ್ ಅಲ್ಲಿ ಕಾಂಪ್ರಮೈಸ್ ಆಗ್ಬೇಕು. ನಮಗೂ ಹೋಗಿ ಕಿತ್ತು ಗುಡ್ಡೆ ಹಾಕೋ ಕೆಲಸ ಇಲ್ಲ, ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ. ಯಾಕಂದ್ರೆ ಇರ್ತಾ ಇದ್ದೆ ಇವ್ರಗಳ ಜೊತೆ, ನಾನು ರೂಮಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರ್ತಾ ಇದ್ವಿ, ಮಾತಾಡ್ತಾ ಇದ್ವಿ, ಅಟ್ಟೆ ಹೊಡಿತಾ ಇದ್ವಿ, ಎಲ್ಲರೂ ಒಟ್ಟಿಗೆ ಸೇರ್ಕೊಂಡ್ಬಿಡ್ತಾ ಇದ್ವಿ. ಸೊ ಹಾಗಾಗಿ ಅದು ಈಗಿನ ಟೈಮಲ್ಲಿ ಒಂದ್ ಶಾರ್ಟ್ ಕಟ್ ಅಂದ ತಕ್ಷಣ ಎಲ್ಲರೂ ಕ್ಯಾರವನ್. ಇನ್ನೊಂದ್ ಗೊತ್ತಾ ನಿಮ್ಗೆ, ಕ್ಯಾರವನ್ ತರ್ಸಿರ್ಲಿಲ್ಲ, ಕ್ಯಾರವನ್ ಬೇಡ ಅಂತ ಇಲ್ಲ, ಇತ್ತು ಅಂದ್ರೆ ತರಿಸ್ಬೋದಿತ್ತು, ದರ್ಶನ್ ಅವ್ರ ಮನ್ಸ್ ಮಾಡಿದ್ರೆ ತರಿಸ್ಬೋದಿತ್ತು. ಅಪ್ಪ ನಾನ್ ಸ್ಟಾರ್ ಗುರು, ನಿಮ್ಗೆ ಎಲ್ರಿಗಿಂತ ನಾನ್ ಸ್ಟಾರ್, ನಾನು ತರಿಸ್ಬೋದು, ನನಗ್ ಸಪ್ರೇಟ್. ಅದ್ ಮಾಡ್ಲೇ ಇಲ್ಲ ಅವರು, ಎಲ್ಲರೂ ಒಟ್ಟಿಗೆ ನಮ್ ಬೇಡ ನಾನು ಅಲ್ಲೇ. ಅವಾಗಿಗಿಂತ ದೊಡ್ಡ ಸ್ಟಾರ್ ಇವಾಗ್ಲೂ ಆತರ ನಡ್ಕೊಂಡಿರೋದು ನೋಡಿಲ್ಲ, ಚಾನ್ಸ್ ಇಲ್ಲ. ನಮ್ದ ಕಸ್ಟಮೈಸ್ಡ್ ಬಸ್ ಅಲ್ಲೇ ಸೆಟ್ಲ್ ಬಸ್ಸಲ್ಲೂ ನೀನು ಚೆನ್ನಾಗಿ ಕಾಣಿಸ್ಲ ಇವತ್ತು. ಹೈಟ್ ಫೋಬಿಯಾ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಲ್ಲ, ನೀವು ಒಂದ್ ಸೀನ್ ಅಲ್ಲಿ ಬಂಡೆ ಅದು ಹಿಂಗಲ್ಲ ಹಿಂಗಿದೆ ನೆನ್ಪಿದ್ಯಾ ನೀವ್ ಹತ್ತಿರ, ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಭಯ ಆಗ್ಲಿಲ್ವಾ ನಿಮ್ಗೆ? ಇಲ್ಲ ನನ್ಗೆ ಹಾರ್ನೆಸ್ ಎಲ್ಲ ಇತ್ತಮ್ಮ, ನಂಗೆ ಯೂಶ್ವಲಿ ಸ್ವಲ್ಪ ಭಯ ಅಂತ ಹೇಳುದು. ಇಲ್ಲ ಬಟ್ ತುಂಬಾ ರಿಸ್ಕ್ ಇತ್ತು ಆ ಶಾರ್ಟ್, ಬಟ್ ಅದು ಅದು ಮೇಜರ್ ಆಗಿ ಫಸ್ಟ್ ಏನಾದ್ರು ಕೆಳಗಡೆ ಹೋಗೋವರೆಗೂ ಸೇಫ್ಟಿ ಹಾರ್ನೆಸ್ ಇತ್ತಲ್ಲ, ಬಿಚ್ಕೊಡ್ತೀರಾ ಆಯ್ತು ಬಿಡಿ ನಿಮ್ ಇಷ್ಟ ಮಾಡ್ಕೊಳ್ಳಿ. ಅಲ್ಲ ಅಲ್ಲಿ ಹೈಟ್ ಅಲ್ಲಿ ಹೋದಾಗ ಕ್ಯಾಮ್ರಾ ಇರೋ ಕಡೆ ನಾನು ಹೋಗಿಲ್ಲ, ನನಗೂ ಸುಜಂತರ ಹೈಟ್ ನಾನು ಅರ್ಧದಲ್ಲೇ ನಿಂತ್ಕೊಬಿಟ್ಟೆ ನಾನು ಬರಲ್ಲ ಅಂತ. ಸೊ ಅಲ್ಲಿ ಅಲ್ಲಿ ಫೈಟ್ ಮಾಸ್ಟರ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಅವ್ರುಗಳೇ ಇದ್ದಿದ್ದು, ಈಗ ನಮ್ಮ ರಾಯಲ್ ಕ್ರಿಯೇಟಿವ್ ಹೆಡ್ ಅನಿಲ್ ಅವನು ಅವರೆಲ್ಲ ಅಲ್ಲಿಂದ ಅವರೇ ಶೂಟ್ ಮಾಡಿದ ಸೀನ್ ಎಲ್ಲ. ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ನಿಮ್ ಎಪಿಸೋಡ್ ನೋಡ್ತಾ ಇದ್ದೆ, ಅದರಲ್ಲಿ ನೀವೊಂದು ಎಕ್ಸ್ಕ್ಲೂಸಿವ್ ಆಗಿ ನವಗ್ರಹ ಬಗ್ಗೆ ಒಂದು ಲೈನ್ ಹೇಳ್ತೀರಾ, ಅಂದ್ರೆ ಫ್ಯೂಚರ್ಲಿ ನನ್ನ ಮಗಂಗೆ ಅವನ್ನ ಅಪ್ಪ ನಿನ್ ಮೂವೀಸ್ ಎಲ್ಲ ತೋರ್ಸ ಅಂತ ಕೇಳಿದಾಗ ನಾನು ನವಗ್ರಹ ಮೂವಿನ ಮಿಸ್ ಮಾಡಿದೆ ಅವ್ನಿಗೆ ತೋರಿಸ್ಬೇಕು ಅಂತ ನೀವು ಹೇಳಿದಿರ. ಸೊ ವಾಟ್ ಮೇಡ್ ಯು ಟು ಥಿಂಕ್ ನವಗ್ರಹ ಅಷ್ಟು ಸ್ಪೆಷಲ್ ನಿಮ್ ಎಂಟೈರ್ ಕೆರಿಯರ್ ಅಲ್ಲಿ? ಒಂದು ನನಗೆ ಈ ಮಾತು ನಾನು ಕಲ್ತಿದ್ದೆ ನಮ್ಮ ಅಪ್ಪನಿಂದ. ನಮ್ಮ ಅಪ್ಪ ಯಾವಾಗ್ಲೂ ಹೇಳೋರು, ನೀವು ನಿಮ್ ಜೀವನದಲ್ಲಿ ಏನ್ ಅಚೀವ್ ಮಾಡಿದಿರ ಅಂದ್ರೆ ಒಂದು ಸಪ್ತಾಹ ಮಾಡ್ಬೋದು ಅಷ್ಟಾದ್ರೂ ಒಳ್ಳೆ ಸಿನಿಮಾಗಳು ಮಾಡಿದೀನಿ ಅಂತ. ಅಂದ್ರೆ ಒಂದು ವಾರ ಒಂದು ಜನ ಒಂದು ನನ್ನ ಬೆಸ್ಟ್ ಸಿನಿಮಾಸ್ ತೋರಿಸ್ಬೋದು ಅಂತ ನನಗೂ ಅದೊಂದು ಆಸೆ ಇತ್ತು. ನಾನು ಹೇಳಿದೆ ನನಗೂ ಅದೊಂಥರ ಒಂದು ಸಪ್ತಾಹ ಮಾಡುವಷ್ಟು 7 ಸಿನಿಮಾಗಳು ಮಾಡಿದಾಗ ಅಟ್ಲೀಸ್ಟ್ ಒಂದು ವಾರದಲ್ಲಿ ನಮ್ಮ ಹೆಸರು, ನಾವು ಹೋದ್ಮೇಲೂ ಒಂದು ವಾರ ನಮ್ಮ ಹೆಸರು ಉಳಿಯುತ್ತೆ ಅಂತ. ಸೊ ಆ ಲಿಸ್ಟಲ್ಲಿ ನನಗೆ ಫಸ್ಟ್ ಇರೋದಂದ್ರೆ ನವಗ್ರಹನೇ ಆಗ್ಬೋದು. ಯಾಕಂದ್ರೆ ಇಟ್ ಇಸ್ ನಾಟ್ ಓನ್ಲಿ ಅ ವಂಡರ್ಫುಲ್ ಎಕ್ಸ್ಪೆರಿಮೆಂಟ್ ವಿಚ್ ವಾಸ್ ಸಕ್ಸಸ್ಫುಲ್, ಬಟ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೆರಿಮೆಂಟ್ ಇನ್ ಅವರ್ ಕೆರಿಯರ್ಸ್ ವಿಚ್ ಬಿಕೇಮ್ ವಂಡರ್ಫುಲ್. ಸೊ ಹಾಗಾಗಿ ಅದನ್ನ ಯಾವತ್ತೂ ಮರೆಯೋದಕ್ಕಾಗಲ್ಲ. ನವಗ್ರಹ ಸರ್ಟನ್ಲಿ ಈಸ್ ಅ ಲೈಫ್ ಚೇಂಜರ್ ಫಾರ್ ಮಿ. ಅಲ್ಲಿಂದ ಒಂದು ಗ್ರಾಫ್ ರೈಸ್ ಆಗಿದ್ದು, ಅಲ್ಲಿಂದ ನಾವು ಒಂಥರ ನೋ ಟರ್ನಿಂಗ್ ಬ್ಯಾಕ್ ಅಂತಾರಲ್ಲ. ಸೊ ಟಚ್ ವುಡ್. And the thought alwa, the mere fact that the most precious thing ambarina kadiyadu heng yochne madadru anta even till this date nang yavaglu adhe question irutte, heng sari yochne madadri idanna anta. Navu navagra story madkondu screen play gella kodaga adalli nanu taruna nanu assist madida screen play ge, but idu thumba sir aa generation ge compare madra like ivattigu ad nodre fresh anta anusute. It looks easy age cinema tara. And ಇವಾಗೆಲ್ಲ ಮನಿ ಹೈ ಸಿನಿಮಾಸ್ ಅಂತ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ, ಎಲ್ಲ ವೆಬ್ ಸೀರೀಸ್ ಬರ್ತಾ ಇದೆ, ಬಟ್ ಆ ಟೈಮಲ್ಲೇನೆ ಲೈಕ್ ಅಷ್ಟು ಹೈಟ್ ಆಗಿ ಥಿಂಕ್ ಮಾಡಿ, ಅಂಡ್ ಎಕ್ಸಿಕ್ಯೂಷನ್ ಆಲ್ಸೋ ಒಂದು ಕಾರ್ ಎಲ್ಲ ತರಿಸಿ ಅದೆಲ್ಲ ಒಳಗಡೆ ಎಲ್ಲ ಹಿಂಗೆ ಕ್ಯಾಪ್ಚರ್ ಮಾಡೋದು
ಸೊ ಇಟ್ ವಾಸ್ ಲೈಕ್ ಒನ್ ಧೂಮ್ ಸೀರೀಸ್ ತರ ಇತ್ತು ಸರ್. ಇಲ್ಲ ಅದು ಅದೇನಾಯ್ತು ಅಂದ್ರೆ ನಾವು ಸ್ಕ್ರೀನ್ ಧೂಮ್ ಸೀರೀಸ್ ನಮ್ದು ಅದು ಸ್ಕ್ರೀನ್ ಪ್ಲೇ ಎಲ್ಲ ನಾವು ಮಾಡ್ಕೊಂಡ ಮೇಲೆ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆಲೆ ತುಂಬಾ ಹೋಮ್ ವರ್ಕ್ ಮಾಡಿದ್ವಿ. ಇಲ್ಲ ಈ ತರದೇ ಬೇಕು ಮತ್ತೆ ಅದರಲ್ಲಿ ನೀವೀಗ ಹೇಳಿದ್ರಲ್ಲ ಒಳಗಡೆ ಸುರಂಗದಲ್ಲಿ ಜೀಪ್ ಹೋಗೋದು ಅದು ನಾವು ಮಲೇಷ್ಯಾಂದ ತರಿಸಿದ್ವಿ. ಯಾಕಂದ್ರೆ ಅದು ಪವರ್ ಜಾಸ್ತಿ ಬೇಕು, ನುಗ್ಗಬೇಕು ಅದ್ರೊಳಗೆಲ್ಲ ಹೋಗಕ್ಕೆ ಅಂತ. ಇಲ್ಲೆಲ್ಲ ಅಷ್ಟು ಪವರ್ಫುಲ್ ಇರುವಂತ ಟಾಯ್ ಸಿಕ್ಕಿರ್ಲಿಲ್ಲ, ನಾವು ಅದು ಮಲೇಷ್ಯಾಯಿಂದಾನೆ ಅದನ್ನ ತರಿಸಿ. ಸೊ ತುಂಬಾ ಹೋಮ್ ವರ್ಕ್ ಫಸ್ಟೇ ಆಗೋಗಿತ್ತು. ಅಂದ್ರೆ ಯಾಕಂದ್ರೆ ಸ್ಟೋರಿ ನಾನು ಪಿಯುಸಿ ಸೆಕೆಂಡ್ ಇಯರ್ ಪಿಯುಸಿಲಿ ಇದ್ದಾಗ ಸ್ಟೋರಿ ಲೈನ್ ಫ್ಲಾಶ್ ಆಗಿತ್ತು ನಂಗೆ. ಸೊ ಅವಾಗಿಂದ ಆ ಸಿನಿಮಾ ಡೈರೆಕ್ಷನ್ ಮಾಡ್ಬೇಕಾದ್ರೆ ಐ ವಾಸ್ 29 ಆಲ್ಮೋಸ್ಟ್ ಒಂದು 16 ಇಯರ್ಸ್ ನನ್ನ ತಲೆಯಲ್ಲ ಆ ಕತೆ ಬೆಳೀತಾನೆ ಇತ್ತು. ನನ್ಗೆ ಇವಾಗ ಅರ್ಥ ಆಗ್ತಿರೋದು ಯಾಕೆ ನಾಗಿಗೆ ಆಕ್ಟಿಂಗ ಎಡಿಟಿಂಗ ಅಂದಿದ್ದು ಯಾಕೆ ಆಕ್ಟಿಂಗ್ ಆಗಿರೋದಕ್ಕೆ ಸೇಫ್, ಆಕ್ಟಿಂಗ್ ಎಡಿಟಿಂಗ್ ಮಾಡ್ಬಿಟ್ಟಿದ್ರೆ ನಮ್ಮನ್ನೆಲ್ಲ ಎಡಿಟ್